ಚುನಾವಣೆ ಹಿನ್ನೆಲೆಯಲ್ಲಿ ಅವರಿಗೆಲ್ಲ ದಿನೇಶ್ ಗುಂಡೂರಾವ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಸೆಂಟ್ರಲ್ ರವಿ ನಾನು ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿಕೊಂಡಿದ್ದಕ್ಕೆ ಇಂಥ ಬಿಜೆಪಿಯಲ್ಲಿ ಇರೋಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡಿದ್ದಾರೆ ನೋಡಿ ಕಾಂಗ್ರೆಸ್ಸು ರಾಜಕೀಯ ದಿವಾಳಿತನಕ್ಕ ಹೋಗಿದೆ ಮೊದಲನೇದಾಗಿ ಅವನು ಕಾರ್ಯಕರ್ತ ಹೌದು ಅಲ್ಲ ಅನ್ನೋದನ್ನು ನಾನು ವೆರಿಫೈ ಮಾಡಕ್ಕೆ ಹೇಳಿದ್ದೀನಿ ಕಾಂಗ್ರೆಸ್ನಲ್ಲಿ ಎಂತಿಂಥವ್ರು ಇದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಅವ್ರಿಗೆ ಗೊತ್ತಿದೆ ನಾನು ಅವ್ರ ಮಟ್ಟಕ್ಕೆ ಇಳಿಯಕ್ಕೆ ಹೋಗೋದಿಲ್ಲ ಎಲ್ಲ ಸಂಸ್ಕೃತಿ ರಾಜಕಾರಣದಲ್ಲಿ ಬರೋದಕ್ಕೆ ಪ್ರವೇಶ ದ್ವಾರನೇ ಕಾಂಗ್ರೆಸ್ ಎಲ್ಲ ಇಂಥ ಸಂಸ್ಕೃತಿಗಳು ರಾಜಕಾರಣಕ್ಕೆ ಪ್ರವೇಶ ಮಾಡುವಂಥ ಮಹಾದ್ವಾರದೇ ಕಾಂಗ್ರೆಸ್ದು ಇರೋದ್ರಿಂದ ಮೊದಲು ಅವ್ರ ಮನೆ ಸ್ವಚ್ಛ ಮಾಡೋದನ್ನು ಅವ್ರು ಕಲೀಲಿ ಸರ್ ಡಿ ಕೆ ಶಿವಕುಮಾರ್ ಅವರು 700 ವ್ಯಾಟ್ ವಿದ್ಯುತ್ತನ್ನು ಫ್ರೀ ಕೊಡ್ತಾರೆ ಅವರು ಡೆಸ್ಪರೇಟ್ ಆಗಿದ್ದಾರೆ ಹತಾಶರಾಗಿ ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಏನೆಲ್ಲವನ್ನು ಕೂಡ ಕೊಡ್ತೀವನ್ನಂತ ಅದು ತೋರಿಸ್ತದೆ ಅವರು ಈ ಥರ ಹೇಳಿಕೆಗಳು ನೋಡಿದರೆ ಅವು ಮುಂದೆ ಕಾರ್ಯಾಚರಣೆ ಮಾಡುವಂಥ ಉದ್ದೇಶವ್ರದ್ದಿಲ್ಲ ಹೆಂಗಾದರೂ ಮಾಡಿ ಸುಳ್ಳು ಹೇಳಿ ಚುನಾವಣೆಯನ್ನು ಗೆಲ್ಲಬೇಕು ಸುಳ್ಳು ಭರವಸೆಯಿಂದ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ ಇಷ್ಟು ವರ್ಷ ಆಡಳಿತ ಮಾಡಿರುವಂಥ ಜವಾಬ್ದಾರಿ ಪಕ್ಷ ಈ ಥರ ಹೇಳ್ತಿದೆ ಕೇಜ್ರಿವಾಲ್ ಹೇಳ್ತಾರೆ ಅದು ಪರವಾಗಿಲ್ಲ ಅವ್ರು ಹೊಸದಾಗಿ ಬಂದಿದ್ದಾರೆ ಕೇಜ್ರಿವಾಲ್ ಅವರು ಈ ಥರ ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಇಷ್ಟು ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಅವ್ರ ಕಾಲದಲ್ಲಿ ಸರಿಯಾಗಿ 6 ತಾಸು ವಿದ್ಯುತ್ ಶಕ್ತಿನೇ ಕೊಡೋಕ್ಕಾಗಿರಲಿಲ್ಲ ಇನ್ನು ಪುಕ್ಕಟ್ಟಿ ಏನು ಕೊಡ್ತಾರೆ ಅಲ್ಲ ನಂಗೆ ಮಾಹಿತಿ ಇಲ್ಲ ನಾನು ಏನು ಮಾಡ ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ